ಹಲೋ ಗೈಸ್, ಹೇಗಿದ್ದೀರೆಲ್ಲರೆಲ್ಲ? ಚೆನ್ನಾಗಿದ್ದೀರ ಅನ್ಕೊಳ್ತಿದ್ದೀನಿ. ಆ್ಯಂಡ್ ಇವತ್ತು ನಾವು ಮತ್ತೆ ಆಡ್ತಿದ್ದೀವಿ GTA 5. ಆ್ಯಂಡ್ ಎಸ್, ಲಾಸ್ಟ್ ಎಪಿಸೋಡ್ ನಿಮ್ಗೆ ಗೊತ್ತಿರುವಂಗೆ ಮೈಕಲ್ ಅಂದರೆ ನಾನು ಇಲ್ಲಿ ಮೈಕಲ್ ಆಗಿ ಬಂದಿದ್ದೀನಿ ನೋಡಿ. ಸೊ ಮೈಕಲ್ನ ಕಿಡ್ನಾಪ್ ಮಾಡಿರ್ತಾನೆ. ಸೊ ಅವಾಗ ಫ್ರ್ಯಾಂಕ್ಲಿನ್ ಹೋಗಿ ಬಚಾವ್ ಮಾಡಿರ್ತಾನೆ. ಸೊ ಅದಕ್ಕೆ ಇವಾಗ ಮೈಕಲ್ ಫ್ರ್ಯಾಂಕ್ಲಿನಿಗೆ ಇವತ್ತು ಈ ಒಂದು ಎಪಿಸೋಡಲ್ಲಿ ಕಾರ್ನ ಎರಡು ಕಾರ್ನ ಗಿಫ್ಟ್ ಮಾಡ್ತಾ ಇದ್ದಾನೆ. ಯಾಕೆಂದರೆ ಸೊ ನಿಮ್ಗೆ ಗೊತ್ತಿರ್ಬೋದು, ಫ್ರ್ಯಾಂಕ್ಲಿನ್ ಮೈಕಲ್ನ ಬಚಾವ್ ಮಾಡಬೇಕಾಗಿ, ಅದರಿಂದ ಅವನು ಎರಡು ಕಾರ್ ಅಂತ ರೋಲ್ಸ್ ರಾಯ್ಸ್ ಮತ್ತು ಲ್ಯಾಂಬೋರ್ಗಿನಿ ಸಿಯೋನ್ ಅದನ್ನ ಎರಡನ್ನ ಸೇಲ್ ಮಾಡಿದ್ದ. ಸೊ ಇವಾಗ ಮೈಕಲ್ ಏನು ಮಾಡ್ತಾ ಇದ್ದ, ಅವನಿಗೆ ಹೊಸ ಗಾಡಿನ ಬೈ ಮಾಡಿ ಕೊಡ್ತಾನೆ, ಗಿಫ್ಟ್ ಕೊಡ್ತಾರೆ, ಸರಿ ಬೈ ಅಂತ ಹೇಳ್ತೀವಿ, ಗಿಫ್ಟ್ ಮಾಡಿ ಕೊಡ್ತಾನೆ. ಸೊ ಇವಾಗ ನಾನು ಅಂದರೆ ಮೈಕಲ್ ಆರ್ಡ್ರ್ ಮಾಡಿದ್ದಾನೆ, ಫಸ್ಟೇ ಆರ್ಡ್ರ್ ಮಾಡಿ ಇಟ್ಟಿದ್ದಾನೆ ಪ್ರೀಮಿಯಮ್ ಡಿಲಕ್ಸ್ ಮೋಟರ್ ಸ್ಪೋರ್ಟಿಂಗ್. ಸೊ ನನ್ನ ಕಾರ್ ಇಲ್ಲಿ ಯಾವುದಿಲ್ಲ, ಸೊ ನಿಮಿಷ ಗ್ಯಾರೇಜಿಗೆ ಹೋಗಿ ನೋಡ್ತೀನಿ ಗ್ಯಾರೇಜಲ್ಲಿ ಇರುತ್ತಾ ಅಂತ. ಸೊ ಇದು ನಮ್ಮ ಮೈಕಲ್ ತುಂಬ ರಿಚ್ ಮ್ಯಾನ್, ಆ್ಯಂಡ್ ಅನ್ನಕ್ಕಿಂತ ಕಾರಲ್ಲೂ ಇಲ್ಲ, ಇಲ್ಲ ಗ್ಯಾರೇಜಲ್ಲೂ ಒಂದು ಕಾರ್ ಇಲ್ಲ. ಸೊ ನಾವೊಂದು ಕಾರ್ ಹುಡ್ಕೋಣ ಇಲ್ಲಿ, ಎಲ್ಲಾದರೂ ಕಾರ್ ಯಾರಾದರೂ ಕೊಟ್ಟರೋ ಕಾರ್. ಏ ಶಟ್, ಅಲ್ಲಿ ತುಂಬ ಕಾರ್ ನಿಂತಿದೆ. ಸೊ ಇವತ್ತಿನ ಎಪಿಸೋಡಲ್ಲಿ ನನಗೆ ಫ್ರ್ಯಾಂಕ್ಲಿನಿಗೆ ನಾವು ಎರಡು ಕಾರನ್ನ ಕೊಡ್ತಾ ಇದ್ದೀವಿ. ಯಾವ ಕಾರ್ ಅಂತ ನಿಮಗೆ ಅಲ್ಲೇ ಹೋಗಿ ಹೇಳ್ತೀನಿ. ಸೊ ನಿಮಗೆ ಆ ಪ್ರೀಮಿಯಮ್ ಡಿಲಕ್ಸ್ ಮೋಟರ್ ಸ್ಪೋರ್ಟಿನ ಒಳಗೆ ಹೋಗಿ ಗೊತ್ತಾಗುತ್ತೆ ಯಾವ ಕಾರ್ ಅಂತ. ಸೊ ಒಳ್ಳೆ ಒಳ್ಳೆ ಕಾರ್ ನಿಂತಿದೆ ಇಲ್ಲಿ. ಸೊ ಈ ಕಾರ್ ತಗೊಳ್ಳೋಣ ನಾವು. ಓ ಗೈಸ್ ನೋಡಿ ಹೆಂಗೆ ಲಾಕ್ ತೆಗಿತದೆ ಅಂತ. ಓಕೆ, ಸೊ ನಾವು ಮೆಲ್ಲೆ ಗಾಡಿನ ತೆಗಿಯೋಣ. ಸೊ ಫ್ರ್ಯಾಂಕ್ಲಿನ್ ಮತ್ತು ಫೋನ್ ನೋಡಬೇಕು. ಸೊ ನಷ್ಟು ರಿಸ್ಕ್ ತಗೊಂಡು ನನ್ನ ಬಚಾವ್ ಮಾಡ್ದು ಅಂತ ಮೈಕಲ್ನ. ಸೊ ನಾವಿಲ್ಲಿ ಪ್ರೀಮಿಯಮ್ ಡಿಲಕ್ಸ್ ಮೋಟರ್ಸ್ ಫೋರಿಗೆ ಹೋಗೋಣ. ಓಕೆ, ನಮ್ಮಿಂದ ಹೋಗೋಣ ಸ್ಟ್ರೈಟ್, ಇಲ್ಲಿಂದ ಹೋಗೋಣ. ಓಕೆ, ಗಾಡಿ ಆರ್ಡರ್ ಮಾಡಿ ಸಖತ್ತಾಗಿದೆ ಅಂತ ಹೇಳ್ಬೋದು. ಸೊ ಯಾವ ಗಾಡಿ ಅಂತ ಅಲ್ಲಿ ಹೋಗಿ ಹೇಳ್ತೀನಿ. ಸೊ ನಾನು ಬೇಗ ಬೇಗ ಹೋಗ್ತೀನಿ ಪ್ರೀಮಿಯಮ್ ಡಿಲಕ್ಸ್ ಮೋಟರ್ಸ್ ಫೋರ್ಟಿಗೆ. ಓಕೆ ಗೈಸ್, ನಾವಿಲ್ಲಿ ಬಂತ ಡ್ರೈವ್ ಮಾಡಿ 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 ಪ್ರೀಮಿಯಮ್ ಡಿಲಕ್ಸ್ ಹತ್ರ, ಪ್ರೀಮಿಯಮ್ ಡಿಲಕ್ಸ್ ಮೋಟರ್ ಸ್ಪೋರ್ಟ್ ಹತ್ರ ಬರ್ತಾ ಇದ್ದೀವಿ. ಆ್ಯಂಡ್ ನಮ್ಮ ಕಾರ್ನ ನಿಮ್ಗೆ ಇಲ್ಲಿ ನಿಲ್ಸೋಣ. ಓಕೆ ಓಕೆ ಗೈಸ್, ನಾವಿಲ್ಲಿ ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ಲ್ಯಾಂಬೋರ್ಗಿನಿ ಉರುಸ್ ಮತ್ತು BMW X. ಸೊ ನಾವು ಬೇಗ ಫ್ರ್ಯಾಂಕ್ಲಿನ್ಗೆ ಕಾಲ್ ಮಾಡೋಣ. ಸೊ ಸರ್ಪ್ರೈಸ್ ಇದೆ ಅಂತೇಳಿ. ಸೊ ಫ್ರ್ಯಾಂಕ್ಲಿನ್ಗೆ ಕಾಲ್ ಮಾಡಾಯಿತು. ಸೊ ಫ್ರ್ಯಾಂಕ್ಲಿನಲ್ಲಿ ಪಕ್ಕದಲ್ಲೇ ಇದ್ದಾನೆ. ಸೊ ನಾವು ಹೋಗೋಣ ಬೇಗ. ಸೊ ಇಲ್ಲಿ ಹೋಗೋಣ ನಮಗೆ ಫ್ರ್ಯಾಂಕ್ಲಿನ್. ಸೊ ಫ್ರ್ಯಾಂಕ್ಲಿನ್ ಇಲ್ಲಿ ಇದ್ದಾನೆ ಅಂತ ಕಾಲ್ ಮಾಡಿಲ್ಲ. ಸೊ ನಾವು ಅಲ್ಲಿಗೆ ಹೋಗೋಣ, ಈ ಕಾಯಿ ಒಂದು ಕಾರ್ ತಗೊಂಡು. ಸೊ ಇಲ್ಲೇ ಇದ್ದಾನೆ ಸರ್. ಸೊ ಸರ್ ನಾವು ಆ ಕಡೆ ಹೋಗ್ಬಿಟ್ಟು. ಸೊ ಓಕೆ, ನಮ್ಮ ಫ್ರ್ಯಾಂಕ್ಲಿನ್ ಇಲ್ಲಿದ್ದಾನೆ. ಓಕೆ, ಸೊ ನಮ್ಮ ಫ್ರ್ಯಾಂಕ್ಲಿನ್ ಇಲ್ಲಿ ಕೂತಾಯಿತು ನಮ್ಮ ಕಾರಲ್ಲಿ. ಸೊ ಏನು ಮಾಡೋಣಂದ್ರೆ, ಇವನು ಹಂಗೆ ಅವನ ಮನೆಗೆ ಕರ್ಕೊಂಡು ಹೋಗೋಣ ಕಾರಲ್ಲಿ. ಸೊ ಫ್ರ್ಯಾಂಕ್ಲಿನ್ ಹೆಂಗೆ ಇದೆ ಕಾರ್? ಫ್ರ್ಯಾಂಕ್ಲಿನ್ ನೋಡು, ನಿನಗೆ ಹೊಸ ಕಾರ್ ಇದು, ಹೆಂಗಿದೆ ಮುಖ ನೋಡಬೇಡ, ಕಾರ್ ನೋಡು ಹೆಂಗಿದೆ ಅಂತ. ಲ್ಯಾಂಬೋರ್ಗಿನಿ ಉರುಸ್ ಹಿಂಗೆ ಗಿಫ್ಟ್ ಮಾಡಿದ್ದೀನಿ. ಸೊ ಕಾರ್ ನೋಡಿ ಹೆಂಗಿದೆ ಅಂತ. ಸೊ ಇದನ್ನು ಒಂದು ಮನೆಗೆ ತಗೊಂಡು ಹೋಗೋಣ ಅಂದರೆ ಫ್ರ್ಯಾಂಕ್ಲಿನ್ ಮನೆಗೆ ಬೇಗ ತಗೊಂಡು ಹೋಗೋಣ. ಫ್ರ್ಯಾಂಕ್ಲಿನ್ ದೋಸೆ ಮನೆ ಇದೆಲ್ಲ. ಸೊ ಅವನು ನನಗೆ ಹೇಳಿದ್ದ ಅವತ್ತು ಫ್ರ್ಯಾಂಕ್ಲಿನ್. ಸೊ ಇಲ್ಲಿ ನೋಡೋಣ. ಓಕೆ, ಹೊಸ ಗಾಡಿ. ಓಕೆ, ನಾವು ಇಲ್ಲಿಂದ ಹೋಗೋಣ ಬೇಗ ಫ್ರ್ಯಾಂಕ್ಲಿನ್ ಮನೆಗೆ. ಓಕೆ ಗೆಸ್, ನಾವು ಫ್ರ್ಯಾಂಕ್ಲಿನ್ ಮನೆ ತಲುಪಕ್ಕಾಗಿದೆ. ಇಲ್ಲಿ ನೋಡ್ಬೋದು ಅವ್ನ ಮನೆ ಬಂತು. ಫ್ರ್ಯಾಂಕ್ಲಿನ್ ಮನೆ ಸಖತ್ತಾಗಿದೆ, ಗೇಟ್ ಓಪನ್ ಆಗುತ್ತೆ ಹೆಂಗೆ ಮಾಡಿದ್ದಾನೆ ಫ್ರ್ಯಾಂಕ್ಲಿನ್. ಫ್ರ್ಯಾಂಕ್ಲಿನ್ದು ಹೊಸ ಗಾಡಿ. ಓ, ಮೇಲೆ ಮೇಲೆ ಸೈಡ್ ಹೋಗ್ಬಿಡ್ತು. ಫ್ರ್ಯಾಂಕ್ಲಿನ್ದು ಹೊಸ ಗಾಡಿ ಫ್ರ್ಯಾಂಕ್ಲಿನ್ ಮನೆಗೆ ಸದ್ಯಕ್ಕೆ ಇರೋಣ. ಸೊ ಫ್ರ್ಯಾಂಕ್ಲಿನ್ ಹೆಂಗಿದೆ ಗಾಡಿ? ಓಕೆ, ಫ್ರ್ಯಾಂಕ್ಲಿನ್ಗೆ ತುಂಬ ಇಷ್ಟ ಆಗ್ತದಂತ. ಫ್ರ್ಯಾಂಕ್ಲಿನ್ ಹಿಂಗಿದೆ ಗಾಡಿ ನೋಡು. ಸೊ ಇನ್ನೊಂದು ಗಾಡಿನ ತಗೊಂಬರ್ಬೇಕು. ಸೊ BMW X6. ಸೊ ಆ ಗಾಡಿನ ಹೆಂಗೆ ತಗೊಂಬರೋಣ. ಓಕೆ, ಸೊ ಫ್ರ್ಯಾಂಕ್ಲಿನ್ ಅಲ್ಲಿ ಹಾಕಿ ಇರ್ತೀಯಾ ಫ್ರ್ಯಾಂಕ್ಲಿನ್? ಕಮಾನ್ ವಿತ್ ಮೀ.
ಗೈಸ್, ನಮಗೆ ಇನ್ನೊಂದು ಗಾಡಿ ನಮ್ಮ ಎಲ್ಲೆ ಮೇಲೆ ತಕ್ಕೊಂಡು ಬರೋಣ. ಸೊ ಫ್ರ್ಯಾಂಕ್ಲಿನ್ ಬರ್ತಾ ಇದ್ದಾನೆ ಬ್ಯಾಕಿಂದ. ಸೊ ಫ್ರ್ಯಾಂಕ್ಲಿನ್ ಬರಲಿ, ನಮ್ಮ ಎಲ್ಲೆ ಮುಂದೆ ಹೋಗೋಣ. ಸೊ ಹೊಸ ಇನ್ನೊಂದು BMW X6 ಕಾರ್ ಇದೆಯಲ್ಲ, ಗಿಫ್ಟ್ ಮಾಡೋಕ್ಕಿರೋದು ಫ್ರ್ಯಾಂಕ್ಲಿನಿಗೆ. ಸೊ ಗೇರ್ ತುಂಬ ಇಷ್ಟ ಆಯ್ತು ನಿಮಗೆ. ಆಟೋಮೆಟಿಕ್ ಆಗಿ ನಮ್ಮ ಮನೇಲೂ ಇದ್ದಾರೆ, ಫ್ರ್ಯಾಂಕ್ಲಿನ್ ಮನೇಲಿ ಅಲ್ಲ ಮೈಕಲ್ ಮನೇಲಿ ಇತ್ತಾರ ಅಂದರೆ ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ. ಸೊ ಇಲ್ಲಿ ಒಂದು ಗಾಡಿನ ನಾವು ಕೈಯಿಂದ ತಗೋಬೇಕು, ಆ ಗಾಡಿನ ತಗೊಂಡ್ಬರ್ಬೇಕಂದ್ರೆ ಆ ಗಾಡಿ. ಸೊ ಅಲ್ಲೆಲ್ಲ ಇರಬೇಕು. ವೇಟ್ 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 ಇರಲಿ. ಸೊ ಫ್ರ್ಯಾಂಕ್ಲಿನ್ ಬೇಗ ಬಾ, ಒಂದು ಗಾಡಿ ಇತ್ತು. ಫ್ರ್ಯಾಂಕ್ಲಿನ್ ಇಲ್ಲೋದ? ಫ್ರ್ಯಾಂಕ್ಲಿನ್ ಬಾಯ್. ಫ್ರ್ಯಾಂಕ್ಲಿನ್ ಎಲ್ಲೋದಂದು ಗೊತ್ತಿಲ್ಲ. ಇಷ್ಟೊತ್ತು ನಮ್ಮ ಬ್ಯಾಕಲ್ಲೇ ಬರ್ತಾಯಿದ್ದ. ಫ್ರ್ಯಾಂಕ್ಲಿನ್ ಬಾಯ್. ಸೊ ಫ್ರ್ಯಾಂಕ್ಲಿನ್ ಅವನು ಕರ್ಕೊಂಬರ್ಬೇಕು, ಅವನು ಹೋಗ್ತಾ ಇರ್ತಾನೆ ಆ ಕಡೆ ಈ ಕಡೆ. ಫ್ರ್ಯಾಂಕ್ಲಿನ್ ಬಾರೋ. ಸೊ ಫ್ರ್ಯಾಂಕ್ಲಿನ್ ತಲ ಎಲ್ಲೆಲ್ಲೋ ಹೋಗ್ಬಿಡ್ತಾನೆ. ಕಮ್ ಆನ್ ಮ್ಯಾನ್. ಸೊ ಫ್ರ್ಯಾಂಕ್ಲಿನ್ ಇಲ್ಲಿ ಕೂತ. ಸೊ ಅವನೆಲ್ಲೆಲ್ಲೋ ಹೋಗಿದ್ದ. ಸೊ ನನ್ನ ಜೀಪ್ ಸಿಕ್ತು, ಆ ಕಾರ್ ಚೆನ್ನಾಗಿಲ್ಲ. ಸೊ ನಾವು ಇವಾಗ ಬೇಗ ಪ್ರೀಮಿಯಂ ಡೀಲಕ್ಸ್ ಮೋಟರ್ ಸ್ಪೋರ್ಟಿಗೆ ಹೋಗೋಣ ಪುನಃ, ಆ BMW ಕಾರ್ ತಗೋಬರಕ್ಕೆ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ನೀವು ಫ್ರ್ಯಾಂಕ್ಲಿನ್ದು ಅಭಿಪ್ರಾಯ ನೋಡ್ತೀರ ಬಿಡಿ. ಸೊ ಇವಾಗ ಫ್ರ್ಯಾಂಕ್ಲಿನ್ ಏನು ಹೇಳ್ತಾ ಇಲ್ಲ. ಸೊ ಇವಾಗ ನಾವು ಬೇಗ ಪ್ರೀಮಿಯಂ ಡೀಲಕ್ಸ್ ಮೋಟರ್ ಸ್ಪೋರ್ಟಿಗೆ ಹೋಗೋಣ. ಓಕೆ ಗೈಸ್, ನಾವು ಪ್ರೀಮಿಯಂ ಡೀಲಕ್ಸ್ ಮೋಟರ್ ಸ್ಪೋರ್ಟಿಗೆ ಹೋಗ್ತಾ ಇದ್ದೀವಿ. ಹಿಂಗೆ ಹುಡುಗಿ ರೋಡಲ್ಲಿ ಹಿಂಗೆ ಹೋಗೋಣ. ಸೊ ಇನ್ನೊಂದು ಕಾರ್ ಕೂಡ ನಮ್ಮದು ಬಾಕಿ ಇದೆ ಅಲ್ಲ, ಅಲ್ಲಿ ನಿಂತಿದೆ ನೋಡಿ. ಇಡೀ ಒಂದು ಡೊಕೊಟ ಜೀಪ್ನ ನಿಲ್ಸೋಣ, ವಿಚಸ್ ತಗೊಂಡಿದ್ವಿ ಅಷ್ಟೆ ನಾವು. ಸೊ ಫ್ರ್ಯಾಂಕ್ಲಿನ್ ಕಮ್ ಆನ್ ಫ್ರ್ಯಾಂಕ್ಲಿನ್. ಒಂದು ಇನ್ನೊಂದು ಗಾಡಿ. ಸೊ ಇದು ಸೈಡಲ್ಲಿರೋದೆಲ್ಲ ಲೈಟ್ ಆಯಿತಾ? ಸೊ ಇದು ರಾತ್ರಿಗೆ ಹಾಕಿದ್ದು, ಸೊ ಗೊತ್ತಾಗಲಿ ಇದ್ದ ಕಾರ್ ಇದೆ ಅಂತೇಳಿ. ಸೊ ಇದನ್ನು ನಾವು ಫ್ರ್ಯಾಂಕ್ಲಿನ್ ಮನೆಗೆ ಬೇಗ ತಗೊಂಡೋಗೋಣ ಫ್ರೆಂಡ್ಸ್. ಓಕೆ ಗೈಸ್, ನಾವು ಫ್ರ್ಯಾಂಕ್ಲಿನ್ ಮನೆಗೆ ತಲುಪಿದ್ದೀವಿ ಆ್ಯಂಡ್ ಈ ಕಾರ್ ಮೆಟ್ ಆಯಿತು. ಓಕೆ, ಸೊ ಫ್ರ್ಯಾಂಕ್ಲಿನ್, ಸೊ ಫ್ರ್ಯಾಂಕ್ಲಿನ್ದು ಗಾರ್ಡ್ ಉಂಟಲ್ಲ, ಸೊ ಅವರು ಕ್ಯಾರೇಜಲ್ಲಿ ಹಾಕಿರ್ತಾರೆ ಗಾಡಿನ. ಸೊ ಇದೆ ಫ್ರ್ಯಾಂಕ್ಲಿನ್, ನಿನ್ನ ಗಿಫ್ಟ್ ನೋಡ್ಕೋಬೋದು, ನನ್ನ ಗಾಡಿನ ಗ್ಯಾರೇಜಲ್ಲಿ ಹಾಕಿರ್ಬೋದು ನೀನು. ಓಕೆ, ಇದು BMW ಕಾರ್ ನೋಡಿ ಹೆಂಗಿದೆ ಅಂತ. ಸೊ ಕಾರ್ ತೋರಿಸ್ಬೋದು ನಿಮಗೆ, ಸೊ ನೋಡಿ ಹೆಂಗಿದೆ ಅಂತ. ಸೊ ಇದು ಫ್ರ್ಯಾಂಕ್ಲಿನ್ದು ಹೊಸ ಕಾರ್. ಸೊ ಗೈಸ್, ಇದೇ ಇವತ್ತಿನ ವೀಡಿಯೋದಲ್ಲಿ ಇಷ್ಟ ಆಯಿತು. ಆ್ಯಂಡ್ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗೋಣ, ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ವೀಡಿಯೋ ಸಿಗ್ತೀನಿ. ಅಲ್ಲಿ ತನಕ ಬಾಯ್. ಚಾನಲ್ಸ್ ಹೊಸ್ದಾಗಿದೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಜೊತೆಗೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸಿಗೆ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.